ನನ್ನ ಮಗ ಗಬ್ಬರ್ ಸಿಂಗ್ ಬರ್ತಾವನೆ ಕತೆ ಹೇಳಕ್ಕೆ ಸರಕ್ ಅಂತ ಪ್ಲಾನಿಂಗ್ ಟೈಟಾನಿಕ್ ತರ ಕನ್ನಡದಲ್ಲಿ ಒಂದು ಪಿಕ್ಚರ್ ಮಾಡ್ಬೇಕು. ಓ ಎಲ್ಲ ಇಲ್ಲ ಇದಾರೆ ಗ್ರೋ, ಒಂದು ಬ್ಯೂಟಿಫುಲ್ ಕಾಮಿಡಿ ಕತೆ ಬರ್ದಿದ್ದೀನಮ್ಮ ಕೇಳ್ರಯ್ಯ, ಓಪನಿಂಗ್ ಸೀನ್ ನಾಲ್ಕು ಹೆಲಿಕಾಪ್ಟರ್. ಗುರು ನಾವು ಸಿಗ್ದಲ್ಲ ಕತೆ ಹೇಳ್ತೀನಿ ಕತೆ ಹೇಳ್ತೀನಿ ತಲೆ ತಿಂತೀಯ ಗುರು, ಯಾರಾದ್ರೂ ಪ್ರೊಡ್ಯೂಸರ್ ನೋಡ್ಕೊಂಡು ಹೋಗಮ್ಮ. ಗುರು ಮೊದ್ಲೇ ನಾನು ಆಟ್ವಿಕ್ ಪೇಷಂಟ್ ಗುರು, ದಯವಿಟ್ಟು ನೋಡಪ್ಪ ತಂದೆ, ನಮ್ ಟೆನ್ಷನ್ ನಮ್ಗೆ, ಫಸ್ಟ್ ಇಲ್ಲಿಂದ ಹೋಗು. ಅಪ್ಪ ಗಬ್ಬರ್ ಸಿಂಗ ಪಕ್ಕದಲ್ಲಿ ಶೇವಿಂಗ್ ಶಾಪ್ ಐತೆ, ಶೇವಿಂಗ್ ಗಿವಿಂಗ್ ಮಾಡ್ಕೊಂಡು ಗಾಂಧಿನಗರ್ಕ್ ಹೋಗು. ಯಾವನಾದ್ರೂ ಬಕ್ರ ಸಿಗ್ತಾನೆ ಅವನ್ ಮುಂದೆ ಓದಪ್ಪ ನಿನ್ ಗರ್ಡ್ ಪುರಾಣನ. ಈ ನನ್ನ ಮಕ್ಕಳಂತೂ ಕತೆ ಕೇಳಲ್ಲ, ಇನ್ನ ಗಾಂಧಿನಗರ ಕಾನಿಷ್ಕದ ಮುಂದೆ ಕತೆ ಹೇಳೋಕೆ ಯಾವ ಪ್ರೊಡ್ಯೂಸರ್ ಸಿಗ್ತಾನೋ ಏನೋ. ಒಳ್ಳೆ ಕತೆ ಉಪೇಂದ್ರ ಅಸಿಸ್ಟೆಂಟ್ ಕುಮಾರ್ ಅಲ್ವನ್ರಿ? ಹೌದು ಸರ್. ನೀವು ಯಾವ್ದೋ ಕತೆ ಮಾಡ್ಕೊಂಡು ರೋಡ್ ರೋಡ್ ಅಲಿತಿದ್ದೀರ ಅಂತ ಎಮ್ ಎ ರಾಜಣ್ಣ ಹೇಳ್ದ, ಯಾವ್ದಾದ್ರು ಒಳ್ಳೆ ಕತೆ ಇದೆಯನ್ರಿ? ಒಂದ್ ಒಳ್ಳೆ ಕತೆ ಮಾಡಿದೀನಿ ಸರ್, ಅದು ಕಾಮಿಡಿ. ಆದ್ರೂ ಯಾರು ಕೇಳ್ತಾನೆ ಇಲ್ಲ ಸರ್. ಬನ್ನಿ ಸರ್, ನಾವು ಕೇಳ್ತೀವಿ. ನಾವು ಮೂರ್ ಸಿನಿಮಾ ಮಾಡಿ 50 ಲಕ್ಷ ಮುಂಡಾಯಿಸ್ಕೊಂಡಿದೀವಿ, ಕತೆ ಹಿಡ್ಸಿದ್ರೆ ಖಂಡಿತ ಮಾಡೋಣ. ಅದಕ್ಕೇನಂತ ಸರ್ ಕೇಳಿ, ತುಂಬಾ ಚೆನ್ನಾಗಿದೆ. ಕತೆ ತುಂಬಾ ಚೆನ್ನಾಗಿದೆ. ಅಂದ್ಹಾಗೆ ನಿಮ್ ಕತೆಗೆ ಹೀರೋ ಯಾರು ಅನ್ಕೊಂಡಿದ್ದೀರಾ? ಅದು ಯಗೇಚಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು, ಕೂತ್ಕೊಳ್ಳಿ. ಏನ್ ಸಮಾಚಾರ ಯಗೇಶ್ ಜಿ? ಇವರು ಕುಮಾರ್ ಅಂತ, ಹೊಸ ಡೈರೆಕ್ಟರ್. ನಮಸ್ಕಾರ ಸರ್. ಇವರೊಂದು ಹೊಸ ಕತೆ ಮಾಡಿದ್ದಾರೆ, ಬಹಳ ನ್ಯಾಚುರಲ್ ಆಗಿದೆ, ಅದ್ ನೀವ್ ಒಂದ್ಸರಿ ಕೇಳಿ. ನನಗೆ ಒಂದು 7-8 ಜನ ಪ್ರೊಡ್ಯೂಸರ್ಸ್ ಕೇಳಿದ್ದಾರೆ, ಕತೆ ಚೆನ್ನಾಗಿದ್ರೆ ಖಂಡಿತ ಮಾಡ್ತೀನಿ. ಅದರಲ್ಲೂ ಹೊಸಬರಿಗೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್. ಥ್ಯಾಂಕ್ ಯು ಸರ್. ಸರ್, ಫಸ್ಟ್ ಫೀಲ್ಡ್ ಅಲ್ಲಿ ಒಂದು ಕತೆ ಮಾಡಿದೀವಿ ಸರ್, ಆ ಕತೆಗೆ ನೀವೇ ಹೀರೋ ಅಂತ ನನಗನ್ನಿಸ್ತು, ಸೊ ಅದಕ್ಕೆ ನಿಮ್ಮ ಹತ್ರನೇ ಬಂದಿದೀವಿ. ವೆರಿ ಗುಡ್, ಆ ಆತ್ಮವಿಶ್ವಾಸ ಇರಬೇಕು. ಹೇಳಿ. ತುಂಬಾ ಚೆನ್ನಾಗಿದೆ, ತುಂಬಾ ನ್ಯಾಚುರಲ್ ಆಗಿದೆ. ನಿಮ್ಗೆ ಏನ್ ಸಪೋರ್ಟ್ ಬೇಕಾದ್ರೂ ಮಾಡ್ತೀನಿ ಸರ್. ಚೆಕ್ ಅದಿರ್ಲಿ. ಯಾವಾಗಿಂದ ಶೂಟಿಂಗ್? ನಾಳೆಯಿಂದನೇ ಸರ್. As one of Canada's leading ethical pharmaceutical companies, we have researched and developed ಇವತ್ತು ರಿಲೀಸ್ ಆಗಿರೋ ಫಿಲ್ಮ್ ಹಾಕೊಂಡ್ರೆ ಯಾವ ಫಿಲ್ಮ್ ಹಾಕಿದ್ಯಾಲಿಲ್ಲ ಸರ್. ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಸರ್. ನೀನಂತ ನನ್ನ ಮಕ್ಕಳನ್ನ ಕ್ಷಮಿಸಬಾರ್ದು. ಸರ್ ಪ್ಲೀಸ್ ಸರ್, ನಾನು ಹೇಳೋ ಮಾತು ಸ್ವಲ್ಪ ಕೇಳಿ ಸರ್, ದಯವಿಟ್ಟು ಕೇಳಿ ಸರ್. ಏನ್ ಕೇಳೋದು, ಬೇವಾಡ್ತೀನಿ ನನ್ನ ಮಗನೇ. ಸರ್, 8 ವರ್ಷ ನಾನು ಹುಡುಗಿ ಲವ್ ಮಾಡಿದೆ ಸರ್, ಅವಳು ಮದುವೆ ಆಗ್ತೀನಿ ಅಂತ ಹೇಳಿ ಕೈ ಕೊಟ್ಟು ಓಡೋಗ್ಬಿಟ್ಲ ಸರ್. ನನ್ನ ದುಡ್ಡಲ್ಲಿ ಹೀಗೆ ಹಾಳಾಗೋಯ್ತು ಸರ್. ಆ ಟೆನ್ಷನ್ ಅಲ್ಲಿ ಬೇರೆ ರೀಲ್ ಹಾಕ್ಬಿಟ್ಟೆ ಸರ್. ಥೂ ನನ್ನ ಮಗನ, ಒಳ್ಳೆ ಹುಡುಗಿ ನೋಡ್ಕೊಂಡಲ್ಲ ಲವ್ ಮಾಡೋದು. ನಾನು ಸರಿ ರೀಲ್ ಚೇಂಜ್ ಮಾಡು, ನಮ್ ಜಗ್ಗೇಶ್ ಅಣ್ಣ ಪಿಕ್ಚರ್ ಹಾಕು. ಆಗ್ತಿ ಸರ್.
ಆಯ್ತೇನಪ್ಪ ನನ್ನ ಮುದ್ದು ಕಂದ ಗಾಳಿ ಪಟ ಹಾರಿಸಿದ್ದು ಹಾರ್ಸಕ್ ನೀನ್ ಎಲ್ಲಿ ಬಿಟ್ಟಿದ್ಯಾ? ಹೌದು, ಏನ್ ಕರೆದಿದ್ದು? ಗೋಬೆ ಮುಂಡದೆ ತಗ. ಐ ಪಿಟಿಂಗ್ ಟಿಟಿ ಮಂತ್ರ ಸರಿಯಾಗ್ ಕಲೀಲಿಲ್ಲ ಅಂತ ಈ ಲೆಟರ್ ಅಲ್ಲಿ ಏನಾದ್ರು ಟೈಮ್ ಬಾಂಬ್ ಫಿಕ್ಸ್ ಮಾಡ್ಬಿಟ್ಟ ಫಾದರು. ಅಯ್ಯೋ ಪಾಪೆ ಮುಂಡೆ ಮಗನೆ, ನಿನಗೆ ಬಾಂಬ್ ಬಿಟ್ಟು ನಾನ್ ಯಾಕ್ ಜೈಲ್ಗೆ ಹೋಗ್ಲಿ? ಕೆಲಸದ ಅಪಾಯಿಂಟ್ಮೆಂಟ್ ಆರ್ಡರ್ ತಗೋ. ಕೆಲಸ ಸಿಕ್ಕಿತು, ತಿಥಿ ಬೇಡ, ತಪ್ಪು. ಪಾಪಿ ಮುಂಡೆ ಮಗನೆ, ಕೆಲಸ ಸಿಕ್ತು ಅಂತ ಹೇಳಿ ತಿಥಿ ಮಂತ್ರ ಹೇಳುದನ್ನ ಏನಾರು ಬಿಟ್ರೆ ನಾಳೆ ನಿನ್ ತಿಥಿ ಮಾಡಿಸ್ಕೊಡ್ತೀನಿ. ಹುಷಾರ್ ಅಬ್ಬಾ. ಏನೋ ಮುಂಡೆ, ಆ ಸೀತಪ್ಪನ ಹೆಂಡತಿ ಇದ್ದಲ್ಲ ಮುತ್ತೈದೆ, ಅವಳದ್ದು ಒಂದು ತಿಥಿ ಮಾಡಿಸಿ ಬಂದ್ಬಿಡ್ತೀನಿ. ಮಗ ಕೆಲಸ ನೋಡೋ, ತಿಥಿಸ್ಪರ ಕೆಲಸ ಸಿಕ್ಕಿದ ಖುಷಿಲಿ ಒಂದ್ ಪಿಕ್ಚರ್ ನೋಡ್ಬಿಡೋಣ. ಬಜೆಟ್ಗೆ ಅಜ್ಜಿನ ಗೋಪಾಲ ಅಜ್ಜಿ ಪೂಜೆ ಮಾಡ್ತಾ ಇದ್ಯಾ? ಇಲ್ಲ, ನೈವೇದ್ಯ ನುಂಗ್ತಾ ಇದ್ದೀನಿ. ಕಣ್ ಕಾಣಿಸಲ್ವೇ ಮುಂಡೆ ಗಂಡ? ಅಜ್ಜಿ ಸಾಧ್ಯವಾದ್ರೆ ಈ ಹತ್ತಿನ ದೇವ್ರ ಕಿವಿನಲ್ಲಿ ತುರುಕ್ಬಿಡು. ಏನ್ ಬಗಳ್ತಾ ಇದೀಯೋ, ಶನಿ ಮುಂಡೆ. ಮತ್ತೆ ಪೂಜೆ ಮಾಡ್ತಾ ಇರ್ತೀಯ, ಮಧ್ಯ ಮಧ್ಯ ಶನಿ ಮುಂಡೆ ಗಂಡ, ಪೀಡೆ ಮುಂಡೆ ಗಂಡ ಅಂತ ಬೈತಾ ಇರ್ತೀಯ. ಆಮೇಲೆ ದೇವ್ರು ಫುಲ್ಲು ಕನ್ಫ್ಯೂಷನ್ ಆಗ್ಬಿಡ್ತಾನೆ. ನೀನ್ ನನಗ್ ಬೈದ್ರೆ ರಾಯರ್ ಒಪ್ಪದಿಲ್ಲ, ಯಾಕೆಂದ್ರೆ ನಾನು ರಾಯರ ಮಗ. ಸರಿ ಸರಿ, ಬಂದಿದ್ದೇನು? ನಿನ್ ಹತ್ರ ಆಶೀರ್ವಾದ ತಗೊಂಡೋಣ ಅಂತ ಬಂದೆ. ಏನು ಅಂತ ಆಶೀರ್ವಾದ ಮಾಡ್ಲಿ ಗೂಳಿ ಮುಂಡೆ, ಆದಷ್ಟು ಬೇಗ ಒಂದ್ ಹಸು ಸಿಗ್ಲಿ ಅಂತನಾ? ಅಂಬಾ ಬೇಡ, ಒಂದ್ $25 ಸಿಕ್ಕಡೆ ತಳ್ಳು. ಯಾಕ್ ಬೇಕು ಮುಂಡೆ ಮಗನೇ? ನಮ್ಮ ಪಿತಾಮಹ ಹೈ ಇನ್ಫ್ಲೂಯೆನ್ಸ್ ಮಾಡಿ ಒಂದು ಕೆಲಸ ಕೊಡಿಸಿದ್ದಾರೆ, ಇದೇ ಖುಷಿಯಲ್ಲಿ ಒಂದ್ ಸಿನಿಮಾ ಹೋಗ್ಬರೋಣ ಅಂತ. ಕೆಲ್ಸ ಸಿಕ್ತೇನೋ ಕೇಳಿ ಮುಂಡೆ. ಗ್ರ್ಯಾಂಡ್ ಮದರ್, ನೀನ್ ಇವಾಗ ಆಶೀರ್ವಾದ ಮಾಡಿ ಒಂದ್ ₹25 ನ ಬೋಣಿ ಮಾಡು. ಸಂಬಳ ಬಂದ ತಕ್ಷಣ ಸುಯಿಟ ಪಕ್ಕದ ವಾಪಸ್ ಕೊಟ್ಬಿಡ್ತೀನಿ. ಎಷ್ಟು ಒಳ್ಳೆ ಹುಡುಗನ ನೀನು ಜಾಣ್ ಮುಂಡೆ. ಯಾವ ಪಿಕ್ಚರ್ ಹೋಗ್ತಾ ಇದೀಯೋ? ಭಾಗ ಒಂದು ಭಾಗ ಎರಡು ಮುಂಡೆ. ಸಾಂಗ್ಲಿಯಾನ ರತಿ ವಿಜ್ಞಾನ ಹೋಲಿ ಮುಂಡೆ, ಅಂತ ಸಿನಿಮಾ ಎಲ್ಲ ನೋಡ್ತೀಯನೋ? ಕೊಡಲ್ಲ, ಹೋಗ್. ಯಾಕ್ ಕೊಡಲ್ಲ? ದೇವ್ರ ಮನೇಲಿ ಕೂತ್ಕೊಂಡು ಹಲ್ಕ ಸಿನಿಮಾ ವಿಷಯ ಎಲ್ಲ ಮಾತಾಡ್ತೀಯಲ್ಲ, ಅದಕ್ಕೆ ಕಣೋ ಪೋಲಿ ಮುಂಡೆ. ಅಜ್ಜಿ ನೀನ್ ಮಾತ್ರ ದೇವ್ರ ಮುಂದೆ ಕೂತ್ಕೊಂಡು ರಂಡೆ ಗಂಡ ಮುಂಡೆ ಗಂಡ ಅಂತ ಬೈಬೋದಾ? ದೊಡ್ಡವ್ರ ಅಣೆ ಬರಲ್ಲ, ನನಗ್ ಗೊತ್ತು. ಆಡೋದೊಂದು ಮಾಡೋದೊಂದು ಕಾಸ್ ಕೊಡ್ತೀಯಲ್ವಾ? ಕೊಡಲ್ಲ. ಅಷ್ಟೇನಾ? ಅಷ್ಟೇನೆ. ಬೇಡ ನೋಡು, ತೊಳಗಲ್ಲ ತೊಟ್ಟೆ ಮುಂಡೆ. ಅಜ್ಜಿ ಕಾಸು ಕೊಟ್ಟಿಲ್ಲ, ಬಾಯಿ ಬಂದಂಗ್ ಬೈತಾ ಇದ್ಯಾ. ಈಗ ನಾನು ಶಾಪ ಕೊಡ್ತೀನಿ, ಆದಷ್ಟು ಬೇಗ ನೀನು ನೆಗೆದು ಬೀಳು ಅಂತೀಯ? ಇಲ್ಲ, ಪಿಟಿ ಹುಷಾಗುಂತೀನಿ. ಮಡಿಯ ಮುದುಕಿ, ಕಾಸ್ ಕೇಳಿದ್ರೆ ಕೊಡಲ್ಲ ಅಂತ್ಯಾ? ನನ್ ಟ್ಯಾಲೆಂಟ್ ಏನು ಅಂತ ತೋರಿಸ್ತೀನಿ. ಏನೋ ವೈಕುಂಠ, ನಮ್ಮ ಅಜ್ಜಿ ಜೂಟಾಟ ಆಡ್ಬೇಕಂತೆ, ಹೋಗಿ ಆಡಸ್ರಿ. ನನ್ ಮಡಿಯೆಲ್ಲ ಹಾಳು ಮಾಡ್ಬಿಟ್ರು ದೇವರ್ತಿಗಳು. ಸಾಕ್ತಿಯ ಮುಂಡೆ ಅವು ಈ ತರ ಫಿಗರ್ ತೋರ್ಸು ಅಂದ್ರೆ ಯಾವ್ದೋ ಕಾಂಜಿ ಪಿಂಜಿ ಫಿಗರ್ ತೋರಿಸ್ತಾ ಇದೆಯಲ್ಲ. ನೆಕ್ಸ್ಟ್ ಟೈಮ್ ಬಾ ಮಾಮ, ಚೆನ್ನಾಗಿರೋ ಫಿಗರ್ ತೋರಿಸ್ತೀನಿ. ಏನ್ ತೋರಿಸ್ತೀಯೋ? ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ಈ ಲೆಟರ್ನ ಬಂದು ಲೋ ವೆಂಕಟೇಶ, ಏನೋ ನೀನ್ ಇಲ್ಲ. ಇದು ಬ್ಯಾಂಕ್, ನಾನು ಇಲ್ಲಿ ಮ್ಯಾನೇಜರ್. ಲೋ ಕೋಳಿರಾಮ, ಕೋಳಿರಾಮ ಅಂತ ಕರಿಬೇಡ, ವೆಂಕಟೇಶ ಅಂತ ಕರೆಯೋ ಸಾಕು. ನಿನ್ ತರ SSLC 17 ಸಾರಿ ದಂಡಯಾತ್ರೆ ಹೊಡಿದೆ, ಒಂದೇ ಸಾರಿ ಪಾಸ್ ಮಾಡಿ MCOM ಮುಗಿಸ್ಕೊಂಡು ಈ ಬ್ಯಾಂಕಿಗೆ ಮ್ಯಾನೇಜರ್ ಆಗಿ ಬಂದಿದ್ದೀನಿ ಕಣೋ. ಮುಂಡೆ ಮಗನೆ, ನೀನ್ ಯಾವ ಮ್ಯಾನೇಜರ್ ಆಗ್ಬಿಟ್ಟು? ಅದ್ ಸರಿ, ನೀನೇನ್ ಇಷ್ಟು ದೂರ ಈ ಬ್ಯಾಂಕ್ ಅಲ್ಲಿ? ಅಪಾಯಿಂಟ್ಮೆಂಟ್ ಆಗಿದೆ, ಟೇಕ್ ಇಟ್. ತಿಥಿ ಮಾಡ್ಸೋ ಅಣ್ಣಯ್ಯ ನಿಮ್ ಅಪ್ಪ ನೀನೋ? ಅಯ್ಯೋ ಹೌದು ಶಿಷ್ಯ. ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ಬೇಡ, ನಾನ್ ಸೆನ್ಸ್. ಇಲ್ಲಿ ನಾನು ಮ್ಯಾನೇಜರ್, ನೀನು ಜವಾನ, ಮರ್ಯಾದೆ ಕೊಟ್ಟು ಮಾತಾಡು. ಈ ಶಿಷ್ಯ ಗಿಷ್ಯ ಅಂತ ಏನಾದ್ರು ಕರೆದೋ? ನಾನೆಲ್ಲಿ ನಾನ್ ಸೆನ್ಸ್ ತರ ಮಾತಾಡ್ತಾ ಇದೀನಪ್ಪ, ಹಳೇದೆಲ್ಲ ಮರ್ತ್ಬಿಟ್ಟ ನೀನು. ನಲ್ಲಿಕಾಯಿಗೋಸ್ಕರ ನಾಯಿ ತರ ನಾನು ಹಿಂದೆ ಬರ್ತಾ ಇದ್ದಿದ್ದು, ನಾನ್ ನಮ್ಮಪ್ಪ ತಿಥಿ ದುಡ್ಡೆಲ್ಲ ತಗೊಂಬಂದು ನಿನ್ ಎದೆ ಮೇಲೆ ಆಗ್ತಾ ಇದ್ದು ಮುಂಡೆ ಮಗನೆ. ಅದೆಲ್ಲ ಹಳೆ ಜಮಾನ ಕಣೋ, ಈಗ ನನ್ ಪೊಸಿಷನ್ ನೋಡಿ ರೆಸ್ಪೆಕ್ಟ್ ಕೊಡು. ಪೊಸಿಷನ್ ಚೇಂಜ್ ಆಗಿದ ತಕ್ಷಣ ಮನುಷ್ಯ ಚೇಂಜ್ ಆಗ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಶಿಷ್ಯ. ಸಾರಿ ಸರ್. ತಿಮ್ಮಯ್ಯ ಬಂದೆ ಸರ್. ಇವ್ರಿಗೆ ಹೊಸದಾಗ ಅಪಾಯಿಂಟ್ ಆಗಿದೆ, ಕರ್ಕೊಂಡು ಎಲ್ಲರಿಗೂ ಪರಿಚಯ ಮಾಡಿಸು. ಸರಿ ಸರ್, ಬನ್ರಿ. ಬರ್ತೀನಪ್ಪ ಮ್ಯಾನೇಜರ್. ಆಂಟಿ ಐ ಲವ್ ಯು, ನಾನು ವೈಕುಂಠ, ಇಲ್ಲೇ ಕೆಲ್ಸಕ್ಕೆ ಸೇರಿದ್ದೀನಿ. ಅಯ್ಯೋ ಕರ್ಮ. ಹಲೋ ಅಂಕಲ್, ಐ ಆಮ್ ಅಟೆಂಡರ್. ಇವನೇ ಅವನ ಅವಳ ಚಲನವಲನ ಪಾರ್ಟಿ ಬಂದ್ಬಿಟ್ಟವನೇ.
ತಾತ ಐ ಆಮ್ ಅಟೆಂಡರ್. ಅಯ್ಯೋ ರಾಮ ರಾಮ. ಮೇಡಮ್ ನಾನು ಹೊಸದಾಗ ಅಪಾಯಿಂಟ್ಮೆಂಟ್ ಆಗಿದ್ದೀನಿ. ನನ್ನ ಹೆಸರು ವೈಕುಂಠ. You are smart guy. Nice to meet you. ಅಯ್ಯೋ ಎಡಕಲ್ ಗುಡ್ಡದ ಮೇಲೆ ಕೇಸ್ ಇದ್ದಂಗಿದೆ. ನೋಡ್ತಾ ಇದ್ರೆ ಹಿಮಾಲಯ ಇಂಪೀರಿಯಲ್ಗೆ ಹೋಗಿ ಅವರಿಗೆ ಮಾತ್ರ ಪಿಕ್ಚರ್ ನೋಡ್ಬೇಕು ಅನಿಸ್ತಾ ಇದೆ. ಮೊದಲು ಕೆಲಸ, ಆಮೇಲೆ ಸಿಗ್ತೀನಿ. ಚೆಲುಬೆಯ ನೋಟ ಚೆನ್ನ ಒಲವಿನ ಮಾತು. ತ್ಯಾಗರಾಜ ಬಾರ ಇಲ್ಲಿ. ಏನಪ್ಪ? ಏನಿಲ್ಲ, ನಮ್ ದೂರು ಸಂಬಂಧಿ ಮಂಡ್ಯದ ಗುಂಡಾನ ಇದಾನಲ್ಲ, ಅವನೊಂದು ಹೆಣ್ಣಿನ ಫೋಟೋ ಕಳಿಸಿದಾನೆ ನೋಡು. ಹೆಂಗಿದ್ಯೋ ಹೆಣ್ಣು? ಯಾರ್ದಪ್ಪ ಈ ಫೋಟೋ? ನೀನು ಮದುವೆ ಆಗು ಹೆಣ್ಣಿಂದೋ? ಅಯ್ಯಯ್ಯೋ, ಈ ಪುಟಾಣಿ ಪಾಪು ನನ್ನ ಮದುವೆ ಆಗ್ಬೇಕೆ? ಈಗ ಅವಳು ದೊಡ್ಡವಳಾಗಿದ್ದಾಳ, ತರಲೆ ಎಲ್ಲ ಮಾಡ್ದೆ ಸುಮ್ನೆ ಒಪ್ಕೋ. ನಾನು ಹಿಂದೆ ಮುಂದೆ ನೋಡಿದೆ ಹುಡುಗಿನ ಮದುವೆ ಆಗಲ್ಲ. ತಲೆ ಎಲ್ಲ ಮಾತಾಡ್ಬೇಡ, ನಾನು ಹೇಳಿದ್ಮೇಲೆ ಮುಗೀತು. ನೀನ್ ತಿಪ್ಪುರ್ಲಾಗ ಹಾಕಿದ್ರು ನಾನು ಹುಡುಗಿನ ಮದುವೆ ಆಗ.